ಯುವ ರಿಲೀಸ್ ಆಗೈತೆ ಬ್ರೋ, ಯಾವ ತರ ಕಲೆಕ್ಷನ್ ಇತ್ತು ನಿಮ್ ಕಾಮಕ್ಯ ಥಿಯೇಟರ್ ಅಲ್ಲಿ? ಒಳ್ಳೆ ಕಲೆಕ್ಷನ್ ಬ್ರೋ, ಹೊಸಬ್ರು ಮೂವಿ ಅನ್ನೋ ತರ ಇಲ್ಲ, ಒಳ್ಳೆ ಕಲೆಕ್ಷನ್ ಇದೆ, ಚೆನ್ನಾಗಿದೆ ಮೂವಿ, ಒಳ್ಳೆ ರೀತಿಯಿಂದ ಬರ್ತವ್ರು ಜನ. ರಾಜ್ಕುಮಾರ್ ಫ್ಯಾಮಿಲಿ ಅನ್ನೋದಕ್ಕಿಂತ ಫಸ್ಟ್ ಮೂವಿ ಒಳ್ಳೆ ಚಾಯ್ಸ್ ಮಾಡೋರೆ, ಚೂಸ್ ಮಾಡೋರೆ, ಒಳ್ಳೆ ರೀತಿಯಿಂದ ಆಯ್ಕೆ ಮಾಡೋರೆ. ತಂದೆ ಎಮೋಷ್ನಲ್ ಕ್ಯಾರೆಕ್ಟ್ರು ಮಸ್ತಾಗಿದೆ, ಅಚ್ಯುತ್ ಕುಮಾರ್ ಆ್ಯಕ್ಟಿಂಗ್ ಅಂತೂ ಮಸ್ತಾಗಿ ಅಲ್ಟಿಮೇಟ್. ಅವ್ರ ತಂದೆ ಕ್ಯಾರೆಕ್ಟ್ರು ರಾಮಾಚಾರ್ಯರು ಹೆಂಗೆ ಮಾಡೋರು ಅದಕ್ಕಿಂತ ಚೆನ್ನಾಗೆ ಮಾಡೋರು. ಇದರಲ್ಲೂ ತಂದೆ ಕ್ಯಾರೆಕ್ಟರ್ ಬಗ್ಗೆ ಅವ್ರ ಬಗ್ಗೆ ಮಾತಾಡಂಗಿಲ್ಲ ಅಚ್ಯುತ್ ಕುಮಾರ್ ಬಗ್ಗೆ. ಏನು ನಿಮ್ಮ ಥಿಯೇಟ್ರಲ್ಲಿ ಫ್ಯಾನ್ ಶೋ ಇತ್ತಾ? ಇಲ್ಲ, ಫ್ಯಾನ್ ಶೋ ಇರಲಿಲ್ಲ ನಮ್ಮ ಥಿಯೇಟ್ರ್. ಸ್ಟಾರ್ಟ್ ಆಯಿತು ನಮ್ಮ ಥಿಯೇಟ್ರಲ್ಲಿ 10 ಮುಕ್ಕಾಲು ಸ್ಟಾರ್ಟ್ ಆಗಿದ್ದು. ಯಾವ ಥರ ಜನ ಅಂದರೆ ಫುಲ್ ಹೌಸ್ ಆಗಿತ್ತ ಯಾವ ಥರ? ಇಲ್ಲ, 1 ರಿಂದಿಗೆ ಚೆನ್ನಾಗಿ ಬಂದರು ಜನ, ಚೆನ್ನಾಗಂದ್ರೆ 300-400 ಮೇಲೇ ಬಂದರು ಜನ ಫಸ್ಟ್ ಡೇ ಫಸ್ಟ್ ಶೋನೇ. ಹೊಸೊಬ್ರು ಮೂವಿ ಫಸ್ಟ್ ಮೂವಿ ಅಲ್ವಾ, ಆ ರೇಂಜಿಗೆ ಬಂದಿದ್ದು ಇದಿಲ್ಲ ಯಾವುದು ಪಬ್ಲಿಕ್ ಸಿಟಿ. ಇವಾಗೆಲ್ಲ ಏನು ಮಾಡ್ತಾರೆ, ಕೆಲವೊಬ್ರು ಕರ್ಕೊಂಡು ಇದು ಮಾಡ್ಕೊಂಡು ಬರ್ತಾರೆ, ಆ ಥರ ಇಲ್ಲ. ಎಲ್ಲ ರೀತಿಲಿ ಒಳ್ಳೆ ದೊಡ್ಡ ಸ್ಟಾರ್ಗೆ ಹೆಂಗಿದೆ ಇದೆಯೋ, ಇವಾಗ 10-15 ಫಿಲಮ್ ಮಾಡಿರೋ ಹೀರೋ ಹೆಂಗಿದೆ ಆ ರೇಂಜಿಗೆ ಬಂದವ್ರು ಜನ. ಎಲ್ಲ ಥಿಯೇಟ್ರಲ್ಲೂ ಒಳ್ಳೆ ಕ್ರೇಜ್ ಒಳ್ಳೆ. ಫಸ್ಟ್ ಸಿನಿಮಾ ಅನ್ಸೋದೆಲ್ಲ, ಆಮೇಲೆ ಫಸ್ಟ್ ಆಕ್ಟಿಂಗ್ ಅಂತಾನು ಅನ್ಸಲ್ಲ, ಏನೋ ಒಂದು 5-6 ಫಿಲಮ್ ಮಾಡೋರೆ 10 ಈ ತರ ಕಾಣಿಸೋದು. ರಾಜ್ಕುಮಾರ್ ಫ್ಯಾಮಿಲಿ ಬಗ್ಗೆ ಅದು ಅವ್ರ ಆಕ್ಟಿಂಗ್, ಅವ್ರ ಬ್ಲಡ್ ಅಲ್ಲೇ ಇದೆ ಅದು ಆಕ್ಟಿಂಗ್, ಅದನ್ನ ಹೇಳಕ್ ಆಗುತ್ತಾ? ಈಗ ಕಲೆಕ್ಷನ್ ಹೋಯ್ತು ಅಂತಂದ್ರೆ ಕಾಟ್ಯಾರ ಬಿಟ್ರೆ ಅದಕ್ಕೆ ಆದ್ಮೇಲೆ ಯಾವ್ದು ಅಂತ ಬರ್ಲಿಲ್ಲ ನಮ್ ಕನ್ನಡದಲ್ಲಿ. ನೆಕ್ಸ್ಟ್ ಇದೆ ಯುವನೇ ಬಂದಿದ್ದು ಕಾಟ್ಯಾರ, ಒಂದು 5 ವಾರ ಉರ್ತು. ಅದಾಗಿದ್ಮೇಲೆ ನೆಕ್ಸ್ಟ್ ಥಿಯೇಟರ್ಗಳೆಲ್ಲ ಸ್ವಲ್ಪ ಖಾಲಿ ಖಾಲಿನೇ. ಅದಾಗಿದ್ಮೇಲೆ ಬಂದಿರೋದಂದ್ರೆ ಕನ್ನಡ ಫಿಲಮಲ್ಲಿ ಇದೆ ಒಳ್ಳೆ ಕಲೆಕ್ಷನ್ ಬಜೆಟ್. ಎಷ್ಟು ಕಲೆಕ್ಷನ್ ಮಾಡ್ತಾ ಬಜೆ ಒನ್ ಡೇಗೆ ಮಾಡಿರ್ಬೋದು ಮ್ಯಾಕ್ಸಿಮಮ್, ನಮ್ಗೆ ಅದೆಲ್ಲ ಗೊತ್ತಿಲ್ಲ. ಮ್ಯಾಕ್ಸಿಮಮ್ ಮಾಡಿರ್ಬೋದು, ಇಲ್ಲೇ ನಮ್ಮ ಬೆಂಗಳೂರು ಕರ್ನಾಟಕದಲ್ಲಿ 150 ಥಿಯೇಟರ್ ಏನು ಇತ್ತಲ್ಲ, ಮ್ಯಾಕ್ಸಿಮಮ್ ಏನಿಲ್ಲ ಅಂದ್ರೆ ಒಂದು 2-5-6 ಕೋಟಿ ಮಾಡಿರುತ್ತೆ. 5-6 ಕೋಟಿ ಮೇಲೇನೆ ಇರುತ್ತೆ, ನಮ್ಗ ಅದು ಗೊತ್ತಿಲ್ಲ. ಮೂವಿ ನೋಡಿದೀನಿ, ಮೂವಿ ನೋಡಿದ್ಮೇಲೆ ಇಲ್ಲ ಹೇಳ್ತಾರದು. ಹೆಂಗಿತ್ತು ಅನ್ಸುತ್ತೆ ಬಜೆಟ್ ಪುದಿತ್ತು ಮತ್ತೆ ಹುಟ್ಟಿ ನೋಡಿ ಬಂದ ಸೇಮ್ ದಿಟೋ ಆಕ್ಟಿಂಗ್ ಪುನೀತ್ ಸರ್ದ ಏನಿದೆ ಆಕ್ಟಿಂಗ್ ಅದೆಲ್ಲ ಇವರಲ್ಲಿ ನೋಡ್ಬೋದು, ಏನು ಮಿಸ್ ಇಲ್ಲ. ಅವ್ರ ಆಕ್ಟಿಂಗು, ಅವ್ರದ್ದು ಇದು ಸ್ಟೈಲು ಎಲ್ಲ ಸೇಮ್ ಇದೆ. ಈಗ ಕೆಲವೊಂದು ಥಿಯೇಟರ್ ಅಲ್ಲಿ ಹೇಳಿದ್ದಾರೆ ಕಾಟ್ಯಾರ ಕಲೆಕ್ಷನ್ ಮೀರ್ಸಿದೆ ಅಂತ ಅಂದ್ಬಿಟ್ಟು, ನೀವೇನ್ ಹೇಳ್ತೀರಾ? ಮೀರ್ಸಿರ್ಬೋದಾ ಮೀರ್ಸಿಲ್ವಾ? ಮೀರ್ಸಿರ್ಬಹುದು, ಚೆನ್ನಾಗೆ ಬಂತಲ್ಲ ಫಸ್ಟ್ ಡೇ ಇಂದಾನೆ ಚೆನ್ನಾಗಿ ಕಲೆಕ್ಷನ್ ಆಗ್ತಾ ಇದೆ, ಬುಕ್ಕಿಂಗು ಚೆನ್ನಾಗಿದೆ. ಮಂಡ್ಯ ಇಂದಾನಂತೂ ಇನ್ನು ಮಂಡ್ಯ ಆಗಿದ್ಮೇಲೆ ಕೆಲವೊಂದು ಫಿಲಮ್ಗೂ ಕಲೆಕ್ಷನ್ ಡೌನ್ ಆಗ್ಬಿಡುತ್ತೆ, ಮಂಡ್ಯನು ಚೆನ್ನಾಗಿ ಬರ್ತೈತೆ ಕಲೆಕ್ಷನ್, ಏನಿದಿಲ್ಲ. ಏನಂದ್ರೆ 3 ದಿವಸ ಬರೋದಕ್ಕಿಂತ ಮಂಡ್ಯ ವೀಕ್ ಇದ್ರಲ್ಲಿ ಬರೋದು, ಹಾಲಿಡೇಸ್ ಅಲ್ಲಿ ಬರೋದಕ್ಕಿಂತ ನಾರ್ಮಲ್ ಮಂಡ್ಯದಿಂದ ಬಂದ್ರೆ ಒಳ್ಳೆಯದು ಥಿಯೇಟರ್ಗಳಿಗೆ. ಅದೇ ಒಂದು ಕಲೆಕ್ಷನ್, ಆ ಕಲೆಕ್ಷನ್ ಮೇಲೆ ಡಿಪೆಂಡ್ ಆಗೋದು. ತುಂಬಾ ಯಾವತ್ತು ಜನ ಬಂದಿದ್ರ? ನಿನ್ನೆ ನೈಟ್ ಬಂದಿದ್ರು, ಮೊನ್ನೆ ನೈಟ್ ಬಂದಿದ್ರು, ಎಲ್ಲ ಶೋಗೂ ಫುಲ್ ಇದಾರೆ ಜನ. ಯುವ ಬಂದಿದ್ರು, ಬಂದ್ಬಿಟ್ಟು ಇಲ್ಲೇ ನಿಂತ್ಕೊಂಡು ಮಾತಾಡ್ಬಿಟ್ಟು ಎಲ್ಲ ಅಭಿಮಾನಿಗಳಿಗೆಲ್ಲ ಮಾತಾಡ್ಸ್ಕೊಂಡು ಹೋದ್ರು ಮೊನ್ನೆ 5 ಗಂಟೆಗೆ 5:30 ಬಂದಿದ್ರು. ಯುವ ಬಗ್ಗೆ ಮಾತಾಡಂಗೆ ಇಲ್ಲ, ಚೆನ್ನಾಗೈತೆ. ಬಂದು ಯಾರ್ಯಾರು ನೋಡಿಲ್ವೋ ಎಲ್ಲರು ಮಿಸ್ ಮಾಡ್ದಂಗ ನೋಡ್ರಿ. ಒಂದು ತಂದೆ ಎಮೋಷ್ನಲ್ ಇದೆ, ಆಮೇಲೆ ಒಂದು ತಂದೆ ಭಾರ, ತಂದೆ ಇರೋ ತನಕ ಭಾರನ ಹೊತ್ಕೊಂಡಿರ್ತಾನೆ. ಆ ಸಂಸಾರಕ್ಕೆ ತಂದೆ ಇಲ್ಲ ಅಂದಾಗ ಆ ಭಾರನ ನಾವು ಹೊತ್ಕೊಂಡಾಗ ಆ ಫೀಲ್ ಏನಿದೆಯೋ ಅಂತ ಅದನ್ನು ತೋರ್ಸವ್ರೆ. ಒಂದು ಡಿಲಿವರಿ ಬಾಯ್ ಆಗಿ ಒಂದು ತಂದೆ ಕನಸನ್ನ ನೆರವೇರಿಸುವಂತ ಒಂದು ಇದನ್ನು ಮಾಡವ್ರೆ, ಒಳ್ಳೆ ಕಾನ್ಸೆಪ್ಟ್ ಇದೆ, ಬಂದು ನೋಡ್ರಿ ಮೂವಿನ. ಕೂತ್ಕೊಂಡು ಎಂಡಿಂಗ್ ಅಲ್ಲಿ ಎಂಡಿಂಗ್ ಕ್ಲೈಮ್ಯಾಕ್ಸ್ ಅಂತೂ ತಂದೆ ಬಗ್ಗೆ ಚೆನ್ನಾಗಿ ಇದು ಮಾಡ್ಕೊಂಡಿರೋರ್ಗೆ ಅಳುನೇ ಬಂದ್ಬಿಡುತ್ತೆ. ಹತ್ತವ್ರೆ ಒಳಗಡೆ ಥಿಯೇಟ್ರಲ್ಲಿ ಒಂದು 2-3 ಜನ ನಾನ್ ಕ್ಯಾಬಿನ್ ಇಂದ ನೋಡ್ದಂಗೆ ಒಂದು 2-3 ಜನ ಅಂತೂ ಹತ್ತವ್ರೆ, ನನ್ನ ಕಣ್ಣಿಗೆ ಬಿದ್ದಂಗೆ ಹತ್ತವ್ರೆ. ತಂದೆ ಬಗ್ಗೆ ತುಂಬಾ ಇದ್ದವರು ಹತ್ತೇ ಬಿಟ್ಟವ್ರೆ ಮೂವಿ ನೋಡ್ಬಿಟ್ಟು. ಮೂವಿ ನೋಡ್ದ ಚಿನ್ನ? ಹಾ ನೋಡ್ದೆ. ಹೆಂಗೈತೆ ಮೂವಿ? ಮಾತ್ರ ಸಕತ್ತಾಗೈತೆ, ಪರವಾಗಿಲ್ಲ, ಸೂಪರ್ ಆಗೈತೆ ಮೂವಿ. ಓಕೆ, ಎಷ್ಟು ಸಲ ನೋಡ್ದೆ? ನಾನು ತುಂಬಾ ಸಲ ನೋಡ್ಬಿಟ್ಟೆ. ಓಕೆ, ಚೆನ್ನಾಗೈತೆ, ಎಲ್ಲೂ ಬೋರ್ ಹೊಡೆಯಲ್ಲ, ಚೆನ್ನಾಗೈತೆ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಬಂದು ನೋಡ್ಬೋದು, ಚೆನ್ನಾಗೈತೆ ಫಿಲಮ್. ಶುಕ್ರವಾರ ರಿಲೀಸ್ ಆಯ್ತು ಮೂವಿ, ಯಾವ ತರ ಜನ ಬಂದ್ರು ಅಂತಂದ್ರೆ ಫುಲ್ ಹೌಸ್ ಯಾವ ತರ ಇತ್ತು ನಿಮ್ಮ ಥಿಯೇಟರ್? ಹೊಸ ಮೂವಿ ಅಂತಾನೆ ಏನಿಲ್ಲ, ಹೊಸ ಇರೋ ಅನ್ಸ ಏನಿಲ್ಲ, ಫುಲ್ ಜನ ತುಂಬಿಕೊಂಡಿದ್ರು, ಚೆನ್ನಾಗಿತ್ತು ಫಿಲಮ್. ಓಕೆ, ಇದು ಇವತ್ತು ಫಸ್ಟ್ ಮೂವಿ ಅನಿಸ್ತಾ ಹೆಂಗಪ್ಪ? ಇಲ್ಲ, ಫಸ್ಟ್ ಮೂವಿ ಅಂತ ಅಲ್ಲ, ಚೆನ್ನಾಗೈತೆ, ಹಂಗೇನು ಅನ್ಸಿಲ್ಲ, ಹೊಸ ಹೀರೋ ಅಂತಾನೆ ಅನ್ಸಲ್ಲ, ಒಂಥರ ಚೆನ್ನಾಗೈತೆ. ಡೈಲಾಗು ಅಷ್ಟೇ, ನಮ್ಮ ಬಾಸ್ದೆಲ್ಲ ಹೊಡೆದವ್ರೆ ಡೈಲಾಗ್ ಮಾಡ್ಬೇಕು, ಅಪ್ಪು ಬಾಸ್ದು, ಚೆನ್ನಾಗೈತೆ ಫಿಲಮ್. ಯಾವ ಡೈಲಾಗ್ ಇಷ್ಟ ಆಯ್ತು ನಿಮಗೆ? ಪಟಾಕಿ ಯಾವೊಂದಾಗಿದೆ ಏನು, ಹಚ್ಚೋರು ನಾವ್ ಆಗಿರ್ಬೇಕು. ಫೈಟ್ಸ್ ಎಲ್ಲ ಸೂಪರ್, ಬೊಬ್ಬಾಟು ಏನು ಹೇಳಂಗೆ ಇಲ್ಲ. ಓಕೆ, ಇವ ಬಂದಿದ್ರಲ್ಲ ಪಜ್ಜಿ, ಎಷ್ಟು ಖುಷಿ ಆಯ್ತು? ತುಂಬಾ ಖುಷಿ ಆಯ್ತು ನೋಡಿ, ಚೆನ್ನಾಗಿತ್ತು, ಎಲ್ಲರೂ ಬಂದಿರು ಜನ. ಓಕೆ ಓಕೆ.